നിറവിൻ്റെ ഉലകെന്ന ഹുളുകിളിയനെ മാടി, നിറവിൻ്റെ ഉലകെന്ന ഹുളുകിളിയനെ മാടി, സലഹുത്ത ശിവ ശിവ എന്തോതി ചെയ്യ, സലഹുത്ത ശിവ ശിവ എന്തോതി ചെയ്യ, നിറവിൻ്റെ ഉലകെന്ന ഭക്തി എമ്പ പഞ്ചരദളാകിട്ടു, ഭക്തി എമ്പ പഞ്ചരദളാകിട്ടു, സലഹൈ കൂടല സംഗമ ദേവ, നിറവിൻ്റെയൊളകെന്ന ഹുളുകിളിയനെ മാടി, സലഹുത്ത ശിവ ശിവ എന്തോ ദിശയം, നിറവിൻ്റെയൊളകെന്ന ಎಲ್ಲ ಅಷ್ಟೇ. 81 ವರ್ಷ ತಮಗೆ ಆಗುತ್ತೆ ನಾಳೆ ಜುಲೈ 81 ಆಗುತ್ತೆ, 82. ಓ, ಒಂದು ಸ್ವಲ್ಪ ದಿನ ಉಳಿತು, ಇನ್ನೊಂದು ತಿಂಗಳು. ನಮ್ಮ ಕಡೆಯಿಂದ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ. ಸ್ನೇಹಿತರೆ ನಮಸ್ಕಾರ. 81 ವರ್ಷದ ಹಿರಿಯ ಜೀವ, ಹಿರಿಯ ಕಲಾವಿದರು, ಅವ್ರ ಜೊತೆಗೆ ನಾವು ಕೂತಿದ್ದೀವಿ ಇವತ್ತು ಅಂತಂದ್ರೆ ನಮಗೊಂದು ಸೌಭಾಗ್ಯ. ಯಾಕೆ ಗೊತ್ತಾ, ಅವರಿಗೆ ಕೇವಲ 5 ವರ್ಷ ಇದ್ದಾಗ ಅವರು ಬಣ್ಣ ಹಚ್ಚಿದ್ರು ರಂಗಭೂಮಿಗೆ ಬಂದಂಥವ್ರು. ಆರ್ ಮಂಜುಳಮ್ಮನವರು ಬಹಳ ಜನಕ್ಕೆ ನೀವು ನೋಡಿರ್ತೀರಿ, ಕೇಳಿರ್ತೀರಿ. ಇನ್ನೂ ಒಂದು ಕ್ಲೂ ನಾನು ಕೊಡ್ತೀನಿ. ಆರ್ ನಾಗರತ್ನಮ್ಮನವರು ನಮ್ಮ ಕನ್ನಡ ಕಲಾವಿದರು. ಕಲಾಲೋಕ ಮರೆಯೋಕ್ಕೆ ಸಾಧ್ಯವೇ ಇಲ್ಲ, ಕಲಾರಸಿಕರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಗಂಡು ಪಾತ್ರಗಳಲ್ಲಿ, ಅದರಲ್ಲೂ ಭೀಮ, ಕಂಸ ಈ ಥರದ ಪಾತ್ರಗಳಲ್ಲಿ ಮಿಂಚಿದವರು ನಮ್ಮ ನಾಗರತ್ನಮ್ಮರು. ಅಷ್ಟು ಮಾತ್ರ ಅಲ್ಲ, ಸ್ತ್ರೀ ನಾಟಕ ಮಂಡಳಿ ಅಂತ ಕಟ್ಕೊಂಡು ಸುಮಾರು 50 ವರ್ಷಗಳಿಗೂ ಹೆಚ್ಚು ಬರೀ ಹೆಣ್ಮಕ್ಳನ್ನ ಕಟ್ಕೊಂಡು ನಾಟಕ ಮಾಡುವಂಥವ್ರು ಆರ್ ನಾಗರತ್ನಮ್ಮರು. ಅವರ ಸ್ವಂತ ತಂಗಿ ನಮ್ಮ ಮಂಜುಳಮ್ಮನವರು, ಅವರು ಕೂಡ ಹಿರಿಯ ಕಲಾವಿದರು. ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡಿ, 81 ವಯಸ್ಸಿನ ಅವ್ರ ಕಂಠ ಎಷ್ಟು ಚೆನ್ನಾಗಿದೆ. ನಾವು ನಿಮ್ಮ ಆಶೀರ್ವಾದ ಎಲ್ಲ ಕಲಾವಿದರಲ್ಲಮ್ಮ, ಎಲ್ಲರೂ ಮೇಲಿರಲಿ. ಅವ್ರದ್ದೊಂದು ಅಪರೂಪದ ಬದುಕು ಕಲಾ ಮಾಧ್ಯಮದ ಜೊತೆಗೆ ಹಂಚ್ಕೊಂಡಿದ್ದಾರೆ, ಸದ್ಯದಲ್ಲೇ ಬರುತ್ತೆ ನೋಡಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ ನೋಡಿ, ಒಂದು ಕತೆ ಹೇಳ್ತೀನಿ ಕೇಳಿ. ಇಲ್ಲಿ ನಮ್ಮ ಕೈಲಿ ಕಲಾವಿದರ ಕೈಲಿ ಇವೆಲ್ಲ ಇರಬಾರ್ದು, ಆದರೂ ಇದರಿಂದ ಒಂದು ಕಲೆಯ ಕತೆ ಇದೆ, ಅದಕ್ಕೆ ಹೇಳಬೇಕು ನಾನು ನಿಮಗೆ. ಇದೆಯಲ್ಲ ಇದು ಬಾಕು, ಇದು ಈ ಕಡೆನೂ ಒಂದಿದೆ, ಈ ಕಡೆನೂ ಒಂದಿದೆ. ಏನಿದ್ರ ಕಥೆ ಅಂತಂದ್ರೆ, ಯಾವ ಶಿರ್ಸಿ ಕ್ಯಾಂಪ್ ಅಲ್ವಮ್ಮ, ಶಿರ್ಸಿ ಕ್ಯಾಂಪ್ ಸುಮಾರು 50 ವರ್ಷಗಳ ಹಿಂದಿನ ಮಾತು. ಏನಲ್ಲಿ ವಿಷಯ ಅಂತಂದ್ರೆ, ಶಿರ್ಸಿನಲ್ಲಿ ಆರ್ ನಾಗರತ್ನಮ್ಮನವರ ಸ್ತ್ರೀ ನಾಟಕ ಮಂಡಳಿಯ ಒಂದು ಕ್ಯಾಂಪು, ನಾಟಕ ನಡೀತಿರುತ್ತೆ. ಶಿರ್ಸಿನಲ್ಲಿ ಒಬ್ಬ ಆ ಕಾಲಕ್ಕೆ ಬಹಳ ಕುಖ್ಯಾತ ಒಬ್ಬ ಅಪರಾಧಿ ಇರ್ತಾನೆ, ಅದ ಕಳ್ಳ, ದರೋಡೆಕೋರ ಎಲ್ಲೂ ಆಗಿರ್ತಾನೆ. ಆತ ಜೈಲಿಂದ ರಿಲೀಸ್ ಆಗ್ಬಿಡ್ತಾನೆ. ಜೈಲಿಂದ ರಿಲೀಸ್ ಆದಾಗ ಇವರ ಕ್ಯಾಂಪ್ ಶಿರ್ಸಿನಲ್ಲೇ ಇರುತ್ತೆ, ಆತ ಕೂಡ ಶಿರ್ಸಿ ವಾಸಿನೇ. ಓ, ಜೈಲಿಂದ ರಿಲೀಸ್ ಆದ್ಮೇಲೆ ನಾನು ಶಿರ್ಸಿಗೆ ಬಂದೇ ಬರ್ತಾನೆ, ನೀವು ಬೇರೆ ನಾಟಕ ಮಾಡ್ತೀರಿ, ಜೊತೆಗೆ ನಿಮ್ಮ ನಾಟಕದ ಕಂಪ್ನಿಲಿ ಇರೋರೆಲ್ಲ ಬರೀ ಹೆಣ್ಮಕ್ಳೇ, ಅದು 18-20 ವರ್ಷದ ಆಸ್ಪಾಸಿನ ಹೆಣ್ಮಕ್ಳು. ಆತ ನಿಮ್ಗೆ ಏನಾದ್ರು ಮಾಡಿಬಿಡ್ತಾನೆ, ಹಾಗಾಗಿ ಹುಷಾರಾಗಿರಿ ಅಂತ ಎಲ್ಲರೂ ಹೆದರ್ಕೋತಿರ್ತಾರೆ. ಆ ಮಾತು ನಿಜ ಮಾಡ್ತೀನಿ ಅನ್ನೋ ಹಾಗೆ ಆತ ನಾಟಕಕ್ಕೂ ಬಂದ್ಬಿಡ್ತಾನೆ. ನಾಟಕಕ್ಕೂ ಬಂದು ಫ್ರಂಟ್ ಸೀಟಲ್ಲಿ ಕುತ್ಕೊಂಡು ನಾಟಕ ನೋಡ್ತಾನೆ. ನಾಟಕ ನೋಡಾದ್ಮೇಲೆ ಎಲ್ಲ ಮುಗಿದು ಬಹಳ ಹೆದರ್ಕೊಂಡು ಇರುವಂಥ ಪರಿಸ್ಥಿತಿಯಲ್ಲಿ ಆತ ಸೈಡ್ ವಿಂಗ್ ಬಂದು ಯಾರು ನಾಗರತ್ನಮ್ಮನವರು ಅಂತ ಕೇಳ್ತಾನೆ. ಇವರೇ ನಾಗರತ್ನಮ್ಮನವರು ಅಂತಂದಾಗ ಅವ್ರು ಹೋಗಿ ನಾಗರತ್ನಮ್ಮನವ್ರ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ದು ಆ ಹಿರಿಯ ಕಲಾವಿದೆಯ ಕಾಲಿಗೆ ನಮಸ್ಕಾರ ಮಾಡಿ, ಅಮ್ಮ ಎಷ್ಟು ಒಳ್ಳೆ ಕಲಾವಿದೆ, ನಮ್ಮೂರಿಗೆ ಬಂದ್ರಲ್ಲ, ಇರಿ ನಿಮ್ಗೆ ನಾನೊಂದು ಮರೆಯಕ್ಕಾಗದಿರ ಉಡುಗೊರೆ ಕೊಡಬೇಕು ಅಂತ ಅವನು ಕೊಟ್ಟಿದ್ದೆ ಈ ಬಾಕು. ಅಪರೂಪದ ಬಾಕು, ಬಹಳ ಆಂಟಿಕ್ ಬಾಕು. ನಾಗರತ್ನಮ್ಮನವರು ಇದನ್ನ 100 ಜನ ಬಂದು ಕೇಳಿದ್ರಂತೆ, ನಾನು ಮಾತ್ರ ಇದು ಕೊಡಲ್ಲ, ನನ್ನ ಅಪ್ಪಟ ಅಭಿಮಾನಿಯೊಬ್ಬ ಕೊಟ್ಟಿದ್ದು ನಾನು ಇಟ್ಕೋತೀನಿ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಇವತ್ತು ನಾಗರತ್ನಮ್ಮನವರಿಲ್ಲ, ಜೊತೆಗೆ ಆ ಕಳ್ಳನೂ ಇದಾನೋ ನಮಗೂ ಗೊತ್ತಿಲ್ಲ. ಆದರೆ ಆ ಒಂದು ಪರಂಪರೆ, ಆ ಒಂದು ಕಾಲದ ನೆನಪಾಗಿ ಈ ಬಾಕು ಉಳ್ಕೊಂಡಿದೆ. ಈ ರೀತಿಯ ಸಾವಿರಾರು ನೆನಪುಗಳು ಅಮ್ಮನ ಜೊತೆಗಿದೆ, ಮಂಜುಳಮ್ಮನವ್ರ ಜೊತೆಗೆ, ಕಲಾ ಮಾಧ್ಯಮದ ಜೊತೆಗೆ ಹಂಚಿಕೊಂಡಿದ್ದಾರೆ. ಅಮ್ಮ, ಕಲಾ ಮಾಧ್ಯಮದ ವೀಕ್ಷಕರಿಗೆ ಒಂದು ಒಳ್ಳೆ ಮಾತು ಹೇಳಿ. ನಮ್ಮಂಥ ಕಲಾವಿದನ ಗುರ್ತಿಡಿಬೇಕು ಅಂತ ಅಷ್ಟೇ. ಇಷ್ಟೊಂದು ವಯಸ್ಸಾಗಿದೆ, ಒಂದು ಕಡೆ ಎದೆಯ ಮೇಲೆ ತೆರೆ ಅಂತಾರಲ್ಲ ಹಾಗೆ, ಎಷ್ಟೋ ಸರ್ವಿಸ್ಗಳು ನಾವು ಮಾಡಿದ್ವು, ನಾಟಕಗಳಾಡಿದ್ವು, ಎಲ್ಲ ಮಾಡಿದ್ವಿ. ಸರಿ, ಕಲಾವಿದನ ಗುರ್ತಿಸ್ಬೇಕು ಯಾವಾಗಲೂ ಮನುಷ್ಯರು, ಯಾರು ಗುರ್ತಿಸೋದೇ ಇಲ್ಲ. ನಮ್ಮ ಪಡೆಗೆ ನಾವು ಪಾತ್ರಗಳನ್ನ ಮಾಡಿದ್ವಿ ಆಯಿತು, ಮೂಲೆ ಕೂತಿದ್ವಿ. ಅದು ಅಲ್ಲದೆ ನಮ್ಮಂಥ ಹಿರಿಯ ಕಲಾವಿದ ಅಂತ ಹೇಳ್ಕೊ, ಸಣ್ಣ ಕಲಾವಿದೆ ಅಂತ ಹೇಳ್ಕೊಳು ಅಂಥದ್ರಲ್ಲಿ ನಮ್ಮಂಥವನ್ನ ಗುರ್ತಿಸಿ ಮತ್ತು ನಮ್ಮನ್ನು ಅದೇ ಎಲ್ಲರ ಮುಂದೆನೂ ತರಬೇಕು ಅಂತ ಇಚ್ಛಿಸಿರುವಂಥ ನಮ್ಮ ಪರಮೇಶ್ವರ ಮತ್ತು ಅವರು
ರವಿರಾಜ್ ಇವರಿಬ್ಬರು ಭಾಳ ಪಾಪ ಪ್ರೀತಿ ವಿಶ್ವಾಸದಿಂದ ಬಂದು ನಮ್ಮಲ್ಲಿಗೆ ನಾನು ಇರೋ ಕಡೆಗೆ ನಂಗೆ ನಡೆಯೋಕ್ಕಾಗಲ್ಲ 81 ವರ್ಷ ಆದರೂ ಬಂದು ನಾವು ಇರೋ ಕಡೆಯೇ ನನ್ನ ಇದು ಪರಿಚಯ ಮಾಡಿಸ್ಕೊಂಡು ಇಂಟರ್ವ್ಯೂ ಮಾಡಿ ಪರಿಚಯ ಏನು ಎತ್ತ ಅಂತ ಮೊದಲಿಂದ ಎಲ್ಲವನ್ನು ಕೇಳಿ ತಿಳ್ಕೊಂಡು ನನ್ನ ವಿಜಯ ಮಾಡಿಕೊಂಡಿದ್ದಾರೆ. ಅಂದರೆ ಬೇರೆ ಜನಗಳು ನಮ್ಮನ್ನು ಗುರುತಿಸಬೇಕು, ಹಿರಿಯ ಕಲಾವಿದ ಇದ್ದಾರೆ. ಯಾರು ಸಮಾಜದಲ್ಲಿ ಸುಮ್ಮನೆ ಹೇಳ್ತಾರಷ್ಟೇ, ಅಂಥ ಕಲಾವಿದ ಇದ್ದಾರೆ, ಇಂಥ ಕಲಾವಿದರಿದ್ದಾರೆ, ನಾವು ಅವ್ರಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತಾರೆ, ವಿನಃ ಯಾರು ಬಂದು ಏನು ಮಾಡಲ್ಲ. ಈ ದಿವಸ ಇವತ್ತು ಬಂದು ಹುಡುಗರು ನನ್ನ ಪರಿಚಯ ಇದು ಮಾಡಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ದಕ್ಕೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ಕೊಂಡು ಅವ್ರಿಗೆ ಯಾವ ವಿಧವಂತ ಇದು ನಾನು ಆಶೀರ್ವಾದ ಮಾಡ್ತೇನೆ, ಚೆನ್ನಾಗಿರಲಿ ಅಂತ ಮುಂದಕ್ಕೆ ನಮ್ಮಂಥ ಕಲಾವಿದನ ಗುರುತಿಸಿ ಇದೇ ಥರ ತೆಗೀರಿ ವಿಡಿಯೋ ಮಾಡಿ ಎಲ್ಲರ ಮುಂದೇನೆ ಇರಲಿ ಅಂತ ಹಾರೈಸ್ತೀನಪ್ಪ. ಅಷ್ಟೆ ಒಂದು ವಿಷಯ ನಾನು ಮರ್ತುಬಿಟ್ಟೆ, ಆರ್ ನಾಗತಮ್ಮನವರು ಮಂಜುಳಮ್ಮನವರು ಮಾತ್ರ ಅಲ್ಲ ಕುಟುಂಬದ ಕಲಾವಿದರು, ಪರಮಶಿವ ಸರ್ ಎರಡು ಸಾವಿರ ರಂಗಗಳನ್ನು ಕಂಪೋಸ್ ಮಾಡಿದ್ರು, ಕನ್ನಡ ರಂಗಭೂಮಿಗೆ 2000 ಗೀತೆಗಳನ್ನು ಕೊಟ್ಟವರು, ಎಲ್ಲರಿಗೂ ನಾಟಕಗಳು ಹೇಳ್ಕೊಟ್ಟಿದ್ದಾರೆ, ನಾಟಕಗಳು ಹೇಳ್ಕೊಟ್ಟವರು. ಗುಬ್ಬಿ ಕಂಪ್ನಿಂದ ಹಿಡಿದು ಹಿರಣ್ಣಯ್ಯನವರ ಕಂಪ್ನಿಯಿಂದ ಹಿಡಿದು ಇತ್ತೀಚಿನವರೆಗೂ ಬಹಳ ಆಕ್ಟಿವ್ ಇದ್ರು. ಅವರು ಇತ್ತೀಚೆಗೆ ತೀರ್ಕೊಂಡ್ರು, ಬಹಳ ಒಂದು ತಿಂಗಳು 2 ಹಿಂದೆನೆ, ಆದ್ರೆ ಅವರು ತೀರಿಕೊಳ್ಳುವ ಹಿಂದಿನ ಕ್ಷಣದವರೆಗೂ ಆಕ್ಟಿವ್ ಆಗಿದ್ರು, ಕಾಯಿಲೆ ಬಿದ್ದಿಲ್ಲ, ಹಾಸಿಗೆ ಹಿಡಿದಿಲ್ಲ, ಎಂತದಿಲ್ಲ, ಅದು ಕಲಾವಿದರಿಗೆ ಇದು ಇಲ್ಲ ಎಂತ ಒಂದು ಪಿಲ್ಸ್ ಕೂಡ ತಗೊಂಡಿದ್ದೆ, ಒಂದು ಪಿಲ್ಸ್ ಇಲ್ಲ, ಒಂದು ಮಾತೇ ಇಲ್ಲ. ಮತ್ತೆ ಮಾರನೇ ದಿವಸ ಮಂಡಿಗೆ ಹೋಗಿ ಮೈಸೂರು ಹೋಗಿ ನಾಟಕ ಕೃಷ್ಣಕಾರಡಿ ನಾಟಕ ಹೇಳ್ಕೊಡ್ತೀನಿ ಅಂತ ಭಾಷೆ ಕೊಟ್ಟಿದ್ರು. ಅಲ್ಲಿ ಕಮಿಷನರ್ ಇದ್ದಾರೆ ಮೈಸೂರಲ್ಲಿ, ಅವ್ರಿಗೆ ಹೇಳಿದರು ನಾನು ನಾಳೆ ಬರ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಹೇಳಿದ್ರು. ಅಷ್ಟೇ ಮಾತು ಕೊಟ್ಟಿದ್ರು, ಬರ್ತೀನಿ ಏನು ಇದು ಮಾಡ್ಕೊಳ್ಳಿ ಅಂತ. ಊಟ ಮಾಡ್ತಾಯಿದ್ರು ಅಷ್ಟೇ, ಒಂದು ತುತ್ತು ಅನ್ನ ಇಟ್ಕೊಂಡವರು ಹಾಗೆ ದೇವರು ಪರಮಾತ್ಮ ಕರ್ಕೊಂಬಿಟ್ಟು ಅಷ್ಟೇ, ಇನ್ನೇನಿಲ್ಲ ಅವ್ರಿಗೆ. ಪರಮಶಿವರು ಇವ್ರ ಅಣ್ಣ ನೋಡಿ, ನಮ್ಮಣ್ಣ ನಮ್ಮಣ್ಣ ಸ್ವಂತ ಅಣ್ಣ, ನಾವೆಲ್ಲ ಒಟ್ಟು 5 5 ಒಬ್ಬ ಟೀಚರ್ ಆದರು, ಇನ್ನೊಬ್ಬರು ಏನು ಅಷ್ಟೊಂದು ಪಾತ್ರ ಗೀತೆ ಇಲ್ಲ. ನಮ್ಮ ಅಕ್ಕವರೇ ಸೀನಾಟಕ ಮಂಡಳಿ ಸ್ಥಾಪನೆ ಮಾಡಿದ್ದ. ಸರಿ, ನಮ್ಮಣ್ಣ ಗೊತ್ತಲ್ಲ ಎಲ್ಲರೂ ಆರ್ ಪರಮಶಿವನಂದ ಅಯ್ಯೋ ಹೆಸರುವಾಸಿ, ಯಾರು ಮಂಡ್ಯದಲ್ಲಂತೂ ಅಯ್ಯೋ ಅಯ್ಯೋ ಮಂಡ್ಯ ಮೈಸೂರು ಎಲ್ಲ ಕಡೆಯೂ ಅವ್ರು ಸತ್ತಾಗ ವ್ಯಾನ್ಗಳು ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಎಲ್ಲ. ಎಂಥ ಕುಟುಂಬ ನೋಡಿ, ಇವ್ರದ್ದು ಭಾಳ ದೊಡ್ಡ ಕಲಾವಿದ ಕುಟುಂಬ. ಒಂದು ಸಣ್ಣ ಬೇಸರದ ಸಂಗತಿ ನಾನು ಇಲ್ಲಿ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂತಹ ಹಿರಿಯ ಕಲಾವಿದರು ಯಾವುದೋ ಒಂದು ಪ್ರಶಸ್ತಿಗೆ ಸರ್ಕಾರದ ಯಾವುದೋ ಒಂದು ಪರಿಗಣನೆಗೆ ಒಳಗಾಗಬೇಕು ಅಂತಂದರೆ ಅಪ್ಲಿಕೇಶನ್ ಹಾಕ್ಕೊಂಡು ಅವ್ರಿಗೆ ಅಫಿಡವಿಟ್ಗಳು ಹಳೆ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ, ನೋಡಿ ನಾನು ಇಂಥ ಕಲಾವಿದ, ನೋಡಿ ನಾನು ಇಂಥ ಕಲಾವಿದ, ನನಗೇನಾದ್ರು ಪ್ರಶಸ್ತಿ ಕೊಡಿ ನನಗೆ ಅದು ಅಂತ ಕೇಳುವಂಥ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಸರ್ಕಾರದ ಯಾವುದೇ ಒಂದು ಸ್ಕೀಮ್ಗಳು ಇತ್ಯಾದಿ. ಇವರು ಕೂಡ ಅದನ್ನ ಅನುಭವಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಕಚೇರಿಗೆ ಹೋದಾಗ ಯಾರು ನೀವು ಅಂತ ಕೇಳಿದಂಥ ಅಧಿಕಾರಿಗಳು ಇದ್ದಾರೆ, ಗೊತ್ತಿಲ್ಲ ನನಗೆ ಅದು ಹೇಗೆ ಕೆಲಸ ಮಾಡುತ್ತೆ ಇಲಾಖೆಗಳು ಅಂತ. ಆದರೆ ನಾನು ಹೇಳೋದೇನು ಅಂತಂದರೆ, ಕಲಾ ಮಾಧ್ಯಮದ ವತಿಯಿಂದ ಇಲಾಖೆಗಳಿರೋದೆ ಕಲೆ ನಾಟಕ ರಂಗಭೂಮಿ ಸಿನಿಮಾ ಈ ಥರದ್ದೆಲ್ಲವನ್ನು ಸೇರಿಸಿದಂಥ ಇಲಾಖೆಗಳಿರೋದೆ ಇಂಥ ಕಲಾವಿದರನ್ನ ಗುರುತಿಸೋಕ್ಕೆ ಅಂತ, ಅವರೇ ಗುರುತಿಸ್ಬೇಕೆ ಹೊರತು ಯಾರೋ ಕಲಾವಿದರು ತಾವಾಗ ಅಪ್ಲಿಕೇಶನ್ ಹಾಕೊಂಡು ನಂಗೆ ಈ ಪ್ರಶಸ್ತಿ ಕೊಡಿ ಅಂತ ಅನ್ನುವ ಪ್ರೊಸೀಜರೇ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದುವರೆಗೂ ಯಾವುದೋ ಬರಬೇಕಾದಂಥ ಪ್ರಶಸ್ತಿಗಳು ಬರಲಿಲ್ಲ ಅಂತ ಅನ್ನೋದು ಅವರ ಒಂದು ನೋವು, ಕಲಾವಿದರ ನೋವು. ಹಾಗಾಗಿ ಸಂಬಂಧಪಟ್ಟವ್ರು ಈಗಲಾದರೂ ಗಮನ ಹರಿಸಲಿ ಅಂತ ನಮ್ಮ ಬೇಡಿಕೆ ಕೂಡ. ಜೊತೆಗೆ ಅಪ್ಲಿಕೇಶನ್ ಹಾಕಿ ಪ್ರಶಸ್ತಿಗೆ ಅಂತನ್ನುವ ಈ ಒಂದು ಪದ್ಧತಿ ಕೊನೆಯಾದರೆ ಭಾಳ ಒಳ್ಳೆಯದೇನೋ. ನೀವೊಂದು ಕಮಿಟಿ ಮಾಡಿ, ಒಂದು ಸಂಸ್ಥೆ ಮಾಡಿ, ಅವರು ಕರ್ನಾಟಕದಾದ್ಯಂತ ಇರೋ ಕಲಾವಿದರನ್ನ ಗುರುತಿಸಲಿ, ಅದ್ರಲ್ಲಿ ಹಿರಿಯರು ಯಾರು ಅವ್ರ ಸಾಧನೆ ಏನು ಎಲ್ಲವನ್ನ ಗುರುತಿಸಲಿ, ಆ ನಂತರ ಪ್ರಶಸ್ತಿ ಕೊಡೋ ಇದಾಗಲಿ, ಇದು ಯಾವುದೋ ಜಾಬ್ ಥರ ಅಥವಾ ಯಾವುದೋ ಬ್ಯಾಂಕ್ ಲೋನ್ ಥರ ಅಪ್ಲಿಕೇಶನ್ ಹಾಕೋ ಪ್ರೊಸೀಜರ್ ಕೊನೆಯಾಗಲಿ ಅಂತ ಅನ್ನೋದು ನನ್ನ ಮನವಿ. ಕಲಾ ಮಾಧ್ಯಮದ ಮೂಲಕ ಯಾರಿಗಾದ್ರೂ ಹರ್ಟ್ ಆಗಿದೆ ಕ್ಷಮಿಸಿ ಅಮ್ಮ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ.